ಚಾಮರಾಜನಗರದಲ್ಲಿ ಮೆಗಾ ಡೆವಲಪ್ಮೆಂಟ್. ಬಿಜೆಪಿ ತೊರೆದಿದ್ದಾರೆ ಮಾಜಿ ಮೇಯರ್ ಶಾಂತಕುಮಾರಿ. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದಾರೆ ಮಾಜಿ ಮೇಯರ್ ಶಾಂತಕುಮಾರಿ ಅವರು. ನೋಡಿ ಯಾವೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಅಂತ. ಗೋವಿಂದರಾಜನಗರ ಕ್ಷೇತ್ರ ಬಹಳಷ್ಟು ಹೈ ವೋಲ್ಟೇಜ್ ಇರುವಂತಹ ಕ್ಷೇತ್ರ, ವಿ ಸೋಮಣ್ಣ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ. ಇಲ್ಲಿ ಈಗ ದೊಡ್ಡ ಮಟ್ಟದ ಬದಲಾವಣೆಯಾಗಿದೆ. ಬಿಜೆಪಿಯನ್ನ ತೊರೆದು ಮಾಜಿ ಮೇಯರ್ ಶಾಂತಕುಮಾರಿ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದಾರೆ. ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಶಾಂತಕುಮಾರಿ ಭೇಟಿ ಕೊಟ್ಟಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಗೋವಿಂದರಾಜನಗರದಲ್ಲಿ ಪ್ರಭಾವಿಯಾಗಿದ್ದಾರೆ ಶಾಂತಕುಮಾರಿ ಅವರು. ಇನ್ನು ಮೂಡಲಪಾಳ್ಯ ಭಾಗದಲ್ಲಿ ತನ್ನದೇ ಪ್ರಭಾವವನ್ನು ಹೊಂದಿದ್ದಾರೆ ಶಾಂತಕುಮಾರಿ ಅವರು. ಈಗ ಬಿಜೆಪಿಯಿಂದ ಗೋವಿಂದರಾಜನಗರದಲ್ಲಿ ಈ ಬಾರಿ ಉಮೇಶ್ ಶೆಟ್ಟಿ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ವಿ ಸೋಮಣ್ಣ ಅವರ ಆಪ್ತರು ಅದರ ಜೊತೆಗೆ ಬಿಬಿಎಂಪಿ ಸದಸ್ಯರಾಗಿದ್ದರು. ಇನ್ನು ಶಾಂತಕುಮಾರಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಗೋವಿಂದರಾಜನಗರ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ವರ್ಚಸ್ಸನ್ನು ಹೊಂದಿದ್ದಾರೆ. ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಿರೋದು, ಆ ಭಾಗದಲ್ಲಿ ಕಾಂಗ್ರೆಸ್ ಈಗ ಮತ್ತಷ್ಟು ಬಲ ಪಡೆದಂತಾಗಿದೆ. ಪ್ರಿಯಾ ಕೃಷ್ಣ ಅವರು ಕಳೆದ ಬಾರಿ ಸೋತಿದ್ರು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ವಿ ಸೋಮಣ್ಣ ಅವರ ವಿರುದ್ಧ. ಈಗ ವಿ ಸೋಮಣ್ಣ ಅವರು ಚಾಮರಾಜನಗರ ಹಾಗೆ ವರುಣ ಕ್ಷೇತ್ರದಲ್ಲಿ ಅಖಾಡಕ್ಕಿಳಿದಿದ್ದಾರೆ. ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಅವರ ಶಿಷ್ಯ ಉಮೇಶ್ ಶೆಟ್ಟಿ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ. ಇದೆಲ್ಲದರ ನಡುವೆ ಇಷ್ಟೊಂದು ದೊಡ್ಡ ಮಟ್ಟದ ಬೆಳವಣಿಗೆ. ಪ್ರಭಾವಿ ಶಾಂತಕುಮಾರಿ ಅವರು ಮೂಡಲಪಾಳ್ಯದಲ್ಲಿ ಬಹಳಷ್ಟು ಪ್ರಭಾವವನ್ನು ಹೊಂದಿದ್ದಾರೆ. ಮಾಜಿ ಮೇಯರ್ ಆದಂತಹ ಅವಧಿಯಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದ್ರು. ಈಗ ಅವರು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ.